ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಇದನ್ನೇ ನೆಪ ಮಾಡ್ಕೊಂಡ್ರೆ ಜನ ಬಿಡ್ತಾರ, ಮಾಮೂಲಿ ಇದ್ದಾಗಲೇ ಬಿಡಲ್ಲ, ಕಂಪ್ಲೀಟ್ ರೂಲ್ ಬ್ರೇಕ್ ಮಾಡ್ತಿದಾರಂತೆ. ಸೋಂಕಿತರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಜನ ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾರೆ. ಮಾಸ್ಕ್ ಹಾಕೊಂಡಿಲ್ಲ, ಓಡಾಡ್ತಿದ್ದಾರೆ, ಆಟೋಗಳಲ್ಲಿ ಇಬ್ಬರು ಓಡಾಡಬೇಕು ಅಂತ ಹೇಳಿದ್ದಾರೆ. ಕೇಳಬೇಕಾ, 7-8 ಜನ ಒಂದು ಕುಟುಂಬ ಬಂದರೆ ಇಡೀ ಸಂಸಾರ ಎಲ್ಲ ಒಂದೇ ಆಟೋದಲ್ಲಿ ಓಡಾಡ್ತಿದಾರಂತೆ. ಅನ್ಲಾಕ್ ಮೊದಲ ದಿನವೇ ಜನ ರೂಲ್ಸ್ ಮರ್ತಿದ್ದಾರೆ. ನನ್ನ ಸಹೋದ್ಯೋಗಿ ಶರಣಪ್ಪ ಬಾಚಲಪುರ ಕೊಪ್ಪಳದಲ್ಲಿ ಮೊದಲನೇ ದಿವಸ ಅನ್ಲಾಕ್ ಹೇಗಿತ್ತು ಅಂತ ಒಂದು ಗ್ರೌಂಡ್ ರಿಪೋರ್ಟ್ ಕಳಿಸ್ಕೊಟ್ಟಿದ್ದಾರೆ. ಓವರ್ ಟು ಯು ಶರಣಪ್ಪ. ಕೊರೋನಾ ಅಬ್ಬರ ಕಡಿಮೆ ಆಗಿರುವಂತಹ ಜಿಲ್ಲೆಯಲ್ಲಿ ಈಗ ಅನ್ಲಾಕ್ ಪ್ರಕ್ರಿಯೆ ಆರಂಭವಾಗಿದೆ. ಅನ್ಲಾಕ್ ಪ್ರಕ್ರಿಯೆ ಆರಂಭವಾಗಿದ್ದು ಅಲ್ಲಲ್ಲಿ ವ್ಯಾಪಾರ ವ್ಯವಹಾರಕ್ಕೆ ಒಂದಿಷ್ಟು ಅವಕಾಶವನ್ನು ನೀಡಲಾಗಿದೆ. ಏನು ಕೊಪ್ಪಳ ಜಿಲ್ಲೆಯಲ್ಲಿ ಈಗ 4.56% ಪಾಸಿಟಿವಿಟಿ ದೇರ ಇದೆ. ಈ ಹಿನ್ನೆಲೆಯಲ್ಲಿ ಯಾರು ಸಹ ಏನು ಮಾಸ್ಕನ್ನೇ ಹಾಕ್ತಾ ಇಲ್ಲ, ಗುಂಪಾಗಿ ನಿಲ್ತಾ ಇದ್ದಾರೆ. ಜನಕ್ಕೆ ಯಾರು ಮುಖ್ಯವಾಗಿ ಇಲ್ಲಿರುವಂತಹ ವ್ಯಾಪಾರಿಗಳು ಸಹ ಬಹುತೇಕರು ಈ ಮಾಸ್ಕನ್ನ ಸರಿಗೆ ಹಾಕೊಂಡೇ ಇರಲಿಲ್ಲ. ಮತ್ತೆ ಇನ್ನೊಂದಿಷ್ಟು ಈಗ ಇನ್ನೊಬ್ಬ ವ್ಯಾಪಾರಿ ಇದ್ದಾರೆ, ಅವ್ರು ಮಾಸ್ಕ್ ಹಾಕೊಂಡು ಯಾಕೆ ಮಾಸ್ಕ್ ಸರಿಗೆ ಹಾಕೊಂತ ಇಲ್ಲ. ಅಲ್ಲ ಈಗ ನೀವು ವ್ಯಾಪಾರ ಅಲ್ಲಪ್ಪ, ನೀವು ವ್ಯಾಪಾರ ಮಾಡೋದು ವ್ಯಾಪಾರ ಮಾಡೋದು ಬೇಕಲ್ಲ ಮಾಡಲ್ಲ. ಏನು ನಾವು ಕಸ್ಟಮರ್ ಬಂದಾಗ ಒಂದಿಷ್ಟು ಹಾಕೊಂತೀವಿ ಅಂತ ಹೇಳ್ತಾರೆ, ಆದ್ರೆ ಬಹುತೇಕ ಮಾಸ್ಕ್ ಇಲ್ಲ. ಯಾಕೆ ನೀವು ಮಾಸ್ಕ್ ಹಾಕೊಂಡಿಲ್ಲ, ಮತ್ತೆ ಯಾವ್ದು ಅದು ಹಾಕೊಳ್ಳೋದು ಯಾವಾಗ ಸರ್? ಅಲ್ಲ ಮತ್ತೆ ಪಾಠ ತೆಗೆದುಕೊಳ್ಳುತ್ತೆ ಹೆಂಗ ಹಾಕೋತಿ ಹಾಕೋರಿ. ಬಹುತೇಕರು ಇದೇ ರೀತಿ ಉತ್ತರ ಕೊಡ್ತಾರೆ. ನಾವು ತಂದಿದ್ದೀವಿ, ಯಾವುದೇ ಒಂದು ಕಾಟಾಚಾರಕ್ಕೆ ಮಾಸ್ಕ್ ಹಾಕೊಂಡಿರುವಂತ ಇದೆ. ಏನಂತ ಹೇಳಿದ್ರೆ ಇಲ್ಲಿ ಇವರು ನಮ್ಮನ್ನೇ ಶೂಟ್ ಮಾಡ್ತಾರೆ, ಆದ್ರೆ ತಾವು ಸಹ ಸರಿಯಾದ ಮಾಸ್ಕ್ ಹಾಕೊಂಡಿಲ್ಲ ಅಂತ ಯಾಕೆ ಹಾಕೊಂಡಿದ್ ನೀವು? ಇದು ಮಾಸ್ಕ್ ಹಾಕೊಂಡಂಗ ಅದು ಇದೇ ರೀತಿ ಏನು ಮಾಸ್ಕ್ ಹಾಕೊಳ್ಳುವಂತ ಬಹುತೇಕ ಓಕೆನಾ ಸಂಚಾರಿ ವಿಜಯ್ ಅವರು ಆಸ್ಪತ್ರೆಗೆ ಬಂದು ಭರ್ತಿಯಾಗಿ 36 ಗಂಟೆಗಳು ಆಗಿದ್ದಾವೆ. ಅವರು ಮೊನ್ನೆ ಮಧ್ಯರಾತ್ರಿ ಸುಮಾರಿಗೆ ಆಸ್ಪತ್ರೆಗೆ ಬಂದಿದ್ದರು. ಆಸ್ಪತ್ರೆಗೆ ಬಂದು ಅವರು ಬಂದಾಗಲೇ ಅವರ ಏನು ಪರಿಸ್ಥಿತಿ ಏನಿದೆ ತುಂಬ ಕೆಟ್ಟದಾಗಿಯೇ ಇತ್ತು. ಅವರು ಡೀಪ್ಲಿ ಅನ್ಕಾನ್ಷಿಯಸ್ ಆಗೇ ಇದ್ದರು, ಪೂರ್ತಿ ಮಟ್ಟಿಗೆ ಅವರು ಪ್ರಜ್ಞಾಹೀನ ಸ್ಥಿತಿನಲ್ಲೇ ಇದ್ದರು. ಆದರೆ ಅವರು ಉಸಿರಾಡ್ತಾ ಇದ್ದರು. ಸೊ ಉಸಿರಾಡ್ತಾ ಇದ್ದ ಒಂದು ಉದ್ದೇಶದಿಂದ ನಾವು ಅವ್ರಿಗೆ ಇಮಿಡಿಯೇಟಾಗಿ ಸಿ ಟಿ ಸ್ಕ್ಯಾನ್ ಮಾಡಿದ್ವಿ, ಬ್ರೈನ್ದು ಸಿ ಟಿ ಸ್ಕ್ಯಾನ್ ಮಾಡಿದ್ವಿ. ಆ ಬ್ರೈನ್ ಸಿ ಟಿ ಸ್ಕ್ಯಾನ್ ಮಾಡಿದ ತಕ್ಷಣ ಅವರಿಗೆ ಮಿದುಳಿನ ಬಲಭಾಗದಲ್ಲಿ ಬಹಳಷ್ಟು ಜಾಸ್ತಿ ಮಟ್ಟಿಗೆ ಏಟು ಹೊಡೆತ ಬಿದ್ದಿತ್ತು ಬಲಗಡೆ ಮಿದುಳಿಗೆ. ಅದೇ ಥರ ಏನಾಗಿತ್ತು ಅಂದರೆ ಮಿದುಳು ಒಳಗಡೆ ಕೂಡ ರಕ್ತಸ್ರಾವ ಆಗಿತ್ತು. ಮಿದುಳು ಮೇಲೆ ಊತ ಬಾವು ಭಾಳ ಜಾಸ್ತಿ ಮಟ್ಟಿಗೆ ಇತ್ತು. ಸೊ ಇಮಿಡಿಯೇಟಾಗಿ ನಾವು ಫ್ಯಾಮಿಲಿ ಹತ್ರ ಮಾತಾಡಿದ್ವಿ, ಫ್ಯಾಮಿಲಿ ಅವ್ರಿಗೆ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡಿ ಇಮಿಡಿಯೇಟಾಗಿ ನಾವು ಸರ್ಜರಿ ಮಾಡಿಬಿಟ್ವಿ. ಇನ್ಫ್ಯಾಕ್ಟ್ ನಾನು ವಿದಿನ್ ಫ್ಯೂ ಮಿನಿಟ್ಸಲ್ಲೇ ಅವ್ರನ್ನ ನಾವು ಶಿಫ್ಟ್ ಮಾಡಿದ್ವಿ, ನಾನು ಇಲ್ಲೇ ಇದ್ದೆ. ಸುಮಾರು ಒಂದು 4-4.5 ಗಂಟೆ ಬೆಳಿಗ್ಗೆ ಅಷ್ಟರಲ್ಲಿ ನಾನು ಸರ್ಜರಿ ಮುಗಿಸಿದೆ. ಅದೇನು ಮಿದುಳಿನ ಏನು ಒಳಗಡೆ ರಕ್ತಸ್ರಾವ ಆಗಿತ್ತು ಅದನ್ನು ನಾವು ಆಪರೇಷನ್ ಮಾಡಿ ತೆಗೆದ್ವಿ. ಆಪರೇಷನ್ ಮಾಡಿ ತೆಗೆದು ಊತವನ್ನು ಕಮ್ಮಿ ಮಾಡೋಕ್ಕೆ ನಾವು ಕೆಲವು ಪ್ರೊಸೀಜರ್ ಎಲ್ಲ ಮಾಡ್ತೇವೆ. ಅದನ್ನು ಮಾಡಿ ಸುಮಾರು 4-4.5 ಸುಮಾರು ಅವ್ರನ್ನ ಮತ್ತೆ ನ್ಯೂರೋ ಐ ಸಿ ಯುಗೆ ಶಿಫ್ಟ್ ಮಾಡಿ ಮತ್ತೆ ಅಲ್ಲಿಂದ ನಾವು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಾನೆ ಇದ್ದೇವೆ. ಏನಾಗ್ತಾ ಇದೆ ಅಂದರೆ ಈಗ 36 ಗಂಟೆ ಆದ ಬಳಿಕನೂ ಕೂಡ ಅವ್ರಿಗೆ ಅವ್ರದ್ದು ಈ ಬ್ರೈನ್ ಕಡೆಯಿಂದ ಅಂದರೆ ನ್ಯೂರಾಲಜಿಕಲ್ ರೆಸ್ಪಾನ್ಸ್ ಕಡೆಯಿಂದ ಯಾವುದೇ ಥರದ್ದು ರೆಸ್ಪಾನ್ಸ್ ಆಗ್ತಾ ಇಲ್ಲ. ಮೊದಲು ಅಟ್ಲೀಸ್ಟ್ ಅವರು ಉಸಿರಾಡ್ತಾ ಇದ್ರು, ಬ್ರೀದ್ ಮಾಡ್ತಾ ಇದ್ರು. ಈಗ ಬರ್ತಾ ಬರ್ತಾ ಏನಾಗ್ತಾ ಇದೆ, ಈವನ್ ಅವ್ರದ್ದು ಬ್ರೀದಿಂಗ್ ಕೆಪಾಸಿಟಿ ಕೂಡ ಈಗ ಇಲ್ಲ ಅವ್ರದ್ದು. ಅದೇ ಥರ ನಾವು ಹಲವಾರು ಬ್ರೈನ್ ಬಗ್ಗೆ ನಾವು ಹಲವಾರು ರೆಸ್ಪಾನ್ಸಸ್ಸನ್ನು ನಾವು ಕ್ಲಿನಿಕಲಿ ಎಕ್ಸಾಮಿನ್ ಮಾಡಿ ನೋಡಿದಾಗ ಏನಾಗ್ತಾ ಇದೆ ಅಂದರೆ ಎಲ್ಲ ಬ್ರೈನ್ದು ಫಂಕ್ಷನ್ಸು ಎಲ್ಲನೂ ಬ್ರೈನ್ದು ಏನು ಕೆಲಸ ಚಟುವಟಿಕೆ ಏನಿದೆ ಅದು ಎಲ್ಲನೂ ನಿಂತು ಹೋಗಿದೆ. ಇದನ್ನು ನಾವು ಬ್ರೈನ್ ಫೇಲ್ಯೂರ್ ಅಂತ ಹೇಳ್ತೇವೆ. ಏನಾಗುತ್ತೆ ಅಂದರೆ ಇಷ್ಟೊಂದು ಊತ ಬಾವು ಬ್ರೈನ್ ಮೇಲೆ ಬಂದಾಗ, ಯಾಕಂದರೆ ಆ ತೀವ್ರತೆ ಎಷ್ಟು ಜಾಸ್ತಿ ಇತ್ತು, ಆಕ್ಸಿಡೆಂಟ್ ತೀವ್ರತೆ ಎಷ್ಟು ಜಾಸ್ತಿ ಇತ್ತು ಅಂದರೆ ಆ ಮಿದುಳಿನ ಮೇಲೆ ಬೀಳುವ ಏನು ಹೊಡೆತ ಇರುತ್ತೆ ಮತ್ತು ಅದರಿಂದ ಆಗುವಂಥ ಏನು ಊತ ಇರುತ್ತೆ
ಅದನ್ನು ಕಮ್ಮಿ ಮಾಡೋಕ್ಕೆ ನಮ್ಮ ಹತ್ರ ಜಾಸ್ತಿ ಒಂದು ಟೈಮ್ ಇರಲ್ಲ. ಆ ಟೈಮ್ ಒಳಗಡೆ ಅವರು ಇಂಪ್ರೂವ್ಮೆಂಟ್ ಆಗಬೇಕು. ಆದರೆ ಏನಾಗ್ತಾ ಇದೆ, ನಾವು ಏನೇ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಅದರಿಂದ ಅವರಿಗೆ ಅವರ ಮಿದುಳಿನ ಊತಕ್ಕೆ ಯಾವುದೇ ಥರದ್ದು ಪರಿಣಾಮ ಬೀರ್ತಾ ಇಲ್ಲ. ಇದೊಂದು ತೀವ್ರ ಸ್ವರೂಪದ ಬ್ರೈನ್ ಇಂಜುರಿ ಆಗಿರೋದ್ರಿಂದ ಅವ್ರಿಗೆ ಅದರಿಂದ ಈಚೆ ಬರೋಕ್ಕೆ ಆಗ್ತಾ ಇಲ್ಲ. ಈಗದ ಪರಿಸ್ಥಿತಿನಲ್ಲಿ ಈಗ ನಾನು ಅವ್ರನ್ನ ಜಸ್ಟ್ ನೋಡಿಕೊಂಡೇ ಬರ್ತಾ ಇರೋದು. ಅವರು ಅವ್ರದ್ದು ಬ್ಲಡ್ ಪ್ರೆಷರು, ಅವ್ರದ್ದು ಏನು ದೈಹಿಕ ಏನು ಫಂಕ್ಷನ್ಸ್ ಇದೆಯೋ ಅದೆಲ್ಲ ಓಕೆ. ಅವರು ಯೂರಿನ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಬ್ಲಡ್ ಪ್ರೆಷರ್ ಎಲ್ಲ ಸರಿ ಇದೆ. ಆದರೆ ನ್ಯೂರಾಲಜಿಕಲಿ ಅಂದರೆ ಬ್ರೈನ್ ಕಡೆಯಿಂದ ಅವ್ರದ್ದು ಯಾವುದು ರೆಸ್ಪಾನ್ಸ್ ನಮಗೆ ಕಂಡು ಬರ್ತಾ ಇಲ್ಲ. ಈ ಸ್ಟೇಜ್ ಏನಾಗುತ್ತೆ, ಇದೇ ಥರ ಕಂಟಿನ್ಯೂ ಆದರೆ ಇದು ಬ್ರೈನ್ ಫೇಲ್ಯೂರ್ ಸ್ಟೇಜಿಗೆ ಹೋಗುತ್ತೆ. ಬ್ರೈನ್ ಫೇಲ್ಯೂರ್ ಸ್ಟೇಜಿಗೆ ಹೋದ ತಕ್ಷಣ ಏನಾಗುತ್ತೆ ಅಂದರೆ ಮತ್ತೆ ಅವರು ಮರುಕಳಿಸಿದಾಗಲಿ ಅಥವಾ ಅವರು ಮತ್ತೆ ಅವ್ರದ್ದು ಯಾವುದೇ ಥರದ್ದು ಬ್ರೈನ್ ಫಂಕ್ಷನಿಂಗ್ ಮತ್ತೆ ವಾಪಸ್ ಬರೋದು ಸಾಧ್ಯತೆ ಕಮ್ಮಿ ಆಗುತ್ತೆ. ಸೊ ಈ ಥರ ಈಗ ಅವ್ರದ್ದು ಪರಿಸ್ಥಿತಿ ಇವಾಗ ಇದೆ. ಅವ್ರಿಗೆ ಏನೇನು ಟ್ರೀಟ್ಮೆಂಟ್ ಕೊಡಬೇಕು, ಈಗ ಬ್ರೈನ್ ಮಿದುಳುಗೆ ಬಿದ್ದಿರೋ ಹೊಡೆತನೇ ಇರ್ಬೋದು ಅಥವಾ ಸ್ಟ್ರೋಕೇ ಇರ್ಬೋದು, ಇವಕ್ಕೆಲ್ಲ ಏನು ಟ್ರೀಟ್ಮೆಂಟ್ ಇರುತ್ತೆ ಅದರದ್ದೆಲ್ಲ ಪ್ರೋಟೋಕಾಲ್ ಪ್ರಕಾರನೇ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರೋದು. ಯಾವುದನ್ನು ನಾವು ಕಮ್ಮಿ ಮಾಡಿಲ್ಲ. ನಿನ್ನೆ ರಾತ್ರಿ ಮೆಡಿಕಲ್ ಬುಲೆಟಿನಲ್ಲಿ ಕೂಡ ನಾನು ಅದನ್ನೇ ಹೇಳಿದೆ, ವಾಟ್ ಎವರ್ ಪಾಸಿಬಲ್ ಟ್ರೀಟ್ಮೆಂಟ್ ವಿ ಆರ್ ಎಕ್ಸ್ಟೆಂಡಿಂಗ್ ಆಲ್ ದ ಸಪೋರ್ಟ್ ಅಂತ. ನಾವು ಯಾವುದೇ ಟ್ರೀಟ್ಮೆಂಟು ಇದು ಕೊಡಬೇಕು ಅಥವಾ ಕೊಡಬಾರ್ದು ಅಂತ ಏನೂ ಇಲ್ಲ. ನಾವು ಏನೇನಾಗುತ್ತೋ ಎಲ್ಲವನ್ನು ಕೊಡ್ತಾ ಇದ್ದೇವೆ, ಕೊಟ್ಟು ಮುಗಿಸಿದ್ದೇವೆ ಕೂಡ. ಇಲ್ಲ, ಏನಾಗ್ತಾ ಇದೆ ಈ ಬ್ರೈನ್ ಫೇಲ್ಯೂರ್ ಸ್ಟೇಜಲ್ಲಿ ಏನಾಗ್ತಾ ಇದೆ ಅಂದರೆ ಬ್ಲಡ್ ಪ್ರೆಷರ್ ಇದ್ದಂಗೆ ಇರಲ್ಲ. ಒಂದ್ಸಲ 130 ಹೋಗುತ್ತೆ, ಇನ್ನೊಂದು 5 ನಿಮಿಷದಲ್ಲಿ 80 ಬರುತ್ತೆ. ಹಾರ್ಟ್ ರೇಟು ಕೂಡ ಒಂದ್ಸಲ 110 ಹೋಗ್ತಾ ಇದೆ, ಒಂದ್ಸಲ 30 ಬರ್ತಾ ಇದೆ. ಈ ಥರ ಇರೋದ್ರಿಂದ ಇದನ್ನು ಒಂಥರ ಅನ್ಸ್ಟೇಬಲ್ ಸ್ಟೇಟ್. ಈ ಬ್ರೈನ್ ಸ್ಟೆಮ್ ಫೇಲ್ಯೂರ್ ಆದಾಗ ಏನಾಗುತ್ತೆ, ಬ್ರೈನ್ ಫೇಲ್ಯೂರ್ ಆದಾಗ ಏನಾಗುತ್ತೆ, ಹಾರ್ಟಿಗೆ ಕರೆಕ್ಟಾಗಿ ಸಿಗ್ನಲ್ ಹೋಗಲ್ಲ. ಆವಾಗ ಇವ್ರದ್ದು ಬ್ಲಡ್ ಪ್ರೆಷರ್ ಕಮ್ಮಿ ಆಗೋದು ಮತ್ತು ಹಾರ್ಟ್ ರೇಟು ಜಾಸ್ತಿ ಕಮ್ಮಿ ಆಗೋದಾಗತ್ತೆ. ಅದಕ್ಕೆ ನಾವು ಈ ಸ್ಟೇಜನ್ನು ನಾವು ಬ್ರೈನ್ ಫೇಲ್ಯೂರ್ ಸ್ಟೇಟ್ ಅಂತಲೇ ಹೇಳೋದು. ಅವ್ರದ್ದು ಜಿ ಸಿ ಎಸ್ ಸ್ಕೋರ್ ಅವ್ರು ಬಂದಾಗಲೇ 3 ಇತ್ತು. ಸೊ ಜಿ ಸಿ ಎಸ್ ಅಲ್ಲಿ 3 ಕಮ್ಮಿ, 3 ಕಮ್ಮಿ ಆಗಲ್ಲ ಅದು. ಸೊ 3 ಇತ್ತು ಅವ್ರು ಬಂದಾಗ್ಲೂ, 3 ಇತ್ತು ಅವ್ರಿಗೆ. ಯಾವುದೇ ಥರದ್ದು ಬ್ರೈನ್ನಲ್ಲಿ ಫಂಕ್ಷನಿಂಗು ಬಂದ ಟೈಮಲ್ಲೂ ಇರಲಿಲ್ಲ, ಆದರೆ ಉಸಿರಾಡ್ತಾ ಇದ್ರು ಅವರು. ಸೊ ಉಸಿರಾಡ್ತಾ ಇರೋದ್ರಿಂದ ಅದು ಒಂದು ಬ್ರೈನ್ ಸ್ಟೆಮ್ ಸೈನ್ಸ್ ಏನೆ. ಸೊ ಆದ್ದರಿಂದ ನಾವು ಅವ್ರಿಗೆ ಸ್ಕ್ಯಾನ್ ಮಾಡಿ ಸರ್ಜರಿ ಮಾಡಿದ್ದು ಕೂಡ. ಈಸ್ ಇನ್ ದ ಡೀಪೆಸ್ಟ್ ಪಾಸಿಬಲ್ ಕೋಮಾ. ಅವರು ಬಂದಾಗಿಂದ ಹಿಡ್ಕೊಂಡು ಇಲ್ಲಿ ತನಕನೂ ಅವರು ಈಸ್ ಇನ್ ದ ಡೀಪೆಸ್ಟ್ ಪಾಸಿಬಲ್ ಕೋಮಾ. ಅಂದರೆ ನೀವು ಜಿ ಸಿ ಎಸ್ ಅಂತ ಹೇಳ್ತಾ ಇದ್ರಿ, ಅದು 3 ಇತ್ತು, ಈಗಲೂ 3 ಇದೆ ಅವ್ರದ್ದು. ಅದು ರೇಸ್ ಆಗಬೇಕು ಅಂದರೆ ಅವ್ರು ಮತ್ತೆ ಕಣ್ಣು ತೆಗಿಬೇಕು, ಅವ್ರ ಕೈಕಾಲು ಮೂವ್ಮೆಂಟ್ ಮಾಡಬೇಕು, ಅವ್ರು ಮತ್ತೆ ಅವ್ರ ರೆಸ್ಪಾನ್ಸ್ ಬ್ರೈನಿಂದ ತೋರಿಸ್ಬೇಕಲ್ಲ. ಅದಾಗೋಕ್ಕಿಂತ ಮೊದಲೇ ಬ್ರೈನ್ ಸ್ಟೆಮ್ ಫೇಲ್ಯೂರ್ಗೆ ಹೋದರೆ ಅಥವಾ ಬ್ರೈನ್ ಫೇಲ್ಯೂರ್ಗೆ ಹೋದರೆ, ಯಾಕಂದರೆ ಬಿದ್ದಿರುವ ಹೊಡೆತ ಎಷ್ಟು ಜಾಸ್ತಿ ಇತ್ತು ಅಂದರೆ ಅವರ ತಲೆಬುರುಡೆ ಕೂಡ ಫ್ರ್ಯಾಕ್ಚರ್ ಆಗಿತ್ತು. ಸೊ ಅಂಥದ್ರಲ್ಲಿ ಏನಾಗುತ್ತೆ ಅಂದರೆ ಆ ಟೈಮಲ್ಲಿ ಆಗಿರುವ ಏನು ಇಂಜುರಿ ಏನಿರುತ್ತೆ, ಬಾವುತ ಏನಿರುತ್ತೆ, ಅದನ್ನು ನಾವು ಆಮೇಲೆ ಕಮ್ಮಿ ಮಾಡೋಕ್ಕೆ ನಮ್ಮ ಹತ್ರ ಜಾಸ್ತಿ ಟೈಮ್ ಇರಲ್ಲ. ಅದಕ್ಕಿಂತ ಮೊದಲೇ ಅವರು ಡಿಟೇರಿಯೇಟ್ ಆಗಿ ಅದು ಸ್ಪಂದಿಸದೇ ಇರ್ಬೋದು ಟ್ರೀಟ್ಮೆಂಟ್ಗೆ. ಅದೇ ಥರ ವಿಜಯ್ ಅವ್ರ ಕೇಸಲ್ಲೂ ಅದೇ ಥರ ಆಗ್ತಾ ಇದೆ. ನೋಡಿ, ಈ ಥರ ಬ್ರೈನ್ ಸ್ಟೆಮ್ ಫೇಲ್ಯೂರ್ಗೆ ಹೋದ್ಮೇಲೆ ಅಥವಾ ಬ್ರೈನ್ ಫೇಲ್ಯೂರ್ಗೆ ಹೋದ್ಮೇಲೆ ನ್ಯೂರಾಲಜಿಕಲ್ ರಿಕವರಿ ಅಂತೂ ಇರಲ್ಲ. ನ್ಯೂರಾಲಜಿಕಲ್ ರಿಕವರಿ ಅಂದರೆ ಮತ್ತೆ ಅವ್ರು ಕಣ್ಣು ಬಿಡೋದು, ಮಾತಾಡೋದು, ಮಾತು ಅರ್ಥ ಆಗೋದು, ನೋಡೋದು, ಪ್ರಜ್ಞೆ ಬರುವಂಥದ್ದು ಅವು ಏನೂ ಆಗಲ್ಲ. ಆದರೆ ಏನಿರುತ್ತೆ ಅಂದರೆ ಬ್ಲಡ್ ಪ್ರೆಷರು, ಆಮೇಲೆ ಪಲ್ಸ್ ರೇಟು, ಬಿ ಪಿ, ಯಾಕಂದರೆ ಅವರು ಫುಲ್ ಲೈಫ್ ಸಪೋರ್ಟ್ ಸಿಸ್ಟಮಲ್ಲಿದ್ದಾರೆ, ವೆಂಟಿಲೇಟರ್ ಮೇಲೆ ಇದ್ದಾರೆ. ಸೊ ವೆಂಟಿಲೇಟರ್ ನಾವು ಎಲ್ಲಿ ತನಕ ಇಡ್ತೇವೋ ಅಲ್ಲಿ ತನಕನೂ ಎಲ್ಲ ಕೆಲಸ ಕಾರ್ಯಗಳು ನಡ್ಕೊಂಡು ಹೋಗ್ತವೆ. ಉಸಿರಾಟನೂ ನಡೆಯುತ್ತೆ, ಹಾರ್ಟು ಬೀಟ್ ಆಗ್ತಾ ಇರುತ್ತೆ, ಆಮೇಲೆ ಜೀರ್ಣಕ್ರಿಯೆನೂ ಆಗ್ತಾ ಇರುತ್ತೆ, ಕಿಡ್ನಿನೂ ಕೆಲಸ ಮಾಡ್ತಾ ಇರುತ್ತೆ, ಎಲ್ಲ ಹೋಗ್ತಾನೆ ಇರುತ್ತೆ. ಸೊ ಆದ್ದರಿಂದ ಫುಲ್ ಲೈಫ್ ಸಪೋರ್ಟ್ ಸಿಸ್ಟಮ್ನ ನಾವು ಕಂಟಿನ್ಯೂ ಮಾಡ್ತೇವೆ. ಫ್ಯಾಮಿಲಿಗೆ ಮಾಹಿತಿ ಕೊಟ್ಟಿದ್ರಿ? ಫ್ಯಾಮಿಲಿ ಅವರು ಇಲ್ಲೇ ಇದ್ದಾರೆ, ಸಿದ್ದೇಶ್ ಇಲ್ಲೇ ಇದ್ದಾರೆ. ಸೊ ಫ್ಯಾಮಿಲಿ ಇಲ್ಲೇ ಇದ್ದಾರೆ, ನಾವೊಬ್ಬರು ಅವ್ರ ಬಗ್ಗೆ ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳಿದ್ದೇವೆ. ಸೊ ಸಿದ್ದೇಶ್ ಮಾತಾಡ. ಡಾಕ್ಟರ್ ಅರುಣ್ ನಾಯ್ಕ್ ಅವರು ನಿಮಗೆಲ್ಲ ಬ್ರೀಫ್ ಮಾಡಿದ್ದಾರೆ ಡೀಟೇಲ್ ಆಗಿ, ಬೆಳಗ್ಗೆ ಅದೇ ಡಿಸ್ಕಷನ್ ನಡೀತಾ ಇದೆ. ಸೊ ಬ್ರೈನ್ ಸ್ಟೆಮ್ ಫೇಲ್ಯೂರ್ ಆಗಿರೋದ್ರಿಂದ ಮತ್ತೆ ವಾಪಸ್ ಬರೋದು ಸಾಧ್ಯತೆಗಳು ತುಂಬ ಕಮ್ಮಿ ಇದೆ. ಡಾಕ್ಟ್ರು ಹೇಳಿರೋ ಪ್ರಕಾರ ತುಂಬ ಕಷ್ಟ ಆಗ್ತಾ ಇದೆ ಆ್ಯಕ್ಚುಲಿ. ಬಟ್ ಏನಂದರೆ ಸಮಾಜದ ಒಡೆದಿಗೋಸ್ಕರನೇ ಅವನು ದುಡಿತಾ ಇದ್ದ. ಆ್ಯಕ್ಚುಲಿ ಅವನು ಆಕ್ಟರು, ನ್ಯಾಷನಲ್ ಅವಾರ್ಡು, ಸ್ಟೇಟ್ ಅವಾರ್ಡು ಅದೆಲ್ಲ ಸೈಡ್ಗಿಡ್ತಾ ಇದ್ದ ಅವನು. ನಿಮಗೂ ಗೊತ್ತು ಆ್ಯಕ್ಚುಲಿ ಅವರೆಲ್ಲರೂ ನಾರ್ಮಲ್ಲಾಗಿ ಒಬ್ಬನಾಗಿ ಒಬ್ಬರಲ್ಲೇ ಒಬ್ಬನಾಗಿ ಬರ್ಕೊಂಡು ಹೋಗ್ತಾ ಇದ್ದಂಥ ವ್ಯಕ್ತಿ ಅವನು. ಈ ಕೋವಿಡ್ ಕಷ್ಟಕಾಲದಲ್ಲಿ ಅಥವಾ ನಮ್ಮ ನೆರೆ ಪರಿಹಾರದ ಟೈಮಲ್ಲೂ ಕೂಡ ಅವನು 24 ಗಂಟೆನೂ ಕೆಲಸ ಮಾಡಿದ್ದಾನೆ.
ಸಮಾಜಕ್ಕೋಸ್ಕರ ಕೆಲಸ ಮಾಡೋದ್ರಲ್ಲಿ ಯಾವಾಗಲೂ ಮುಂದೆ ಇದ್ದ, ಅದನ್ನು ಯೋಚನೆ ಮಾಡಿ ಅವನ ಅಂಗಾಂಗಗಳನ್ನ ಅವನ ಅಂಗಾಂಗಗಳನ್ನ ಈ ಸಮಾಜಕ್ಕೆ ಡೊನೇಟ್ ಮಾಡಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ. ಅಟ್ಲೀಸ್ಟ್ ಅವನು ಒಂದು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ. ಇನ್ನೂ ಆ್ಯಕ್ಚುಲಿ ಈ ಮಾತು ಹೇಳ್ಬಾರ್ದು ನಾವು, ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ, ಬಟ್ ಬೇರೆ ದಾರಿ ಇಲ್ಲ. ಇನ್ನು ಬಿಟ್ಟರೆ ನಮಗೆ ಅಟ್ಲೀಸ್ಟ್ ಅದನ್ನು ಕೂಡ ಮಾಡೋಕ್ಕಾಗಲ್ಲ. ಅಕಾರ್ಡಿಂಗ್ ಟು ಮೆಡಿಕಲ್ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಇನ್ನೊಂದು 8 to 12 hours ಅಥವಾ 24 hoursಲ್ಲಿ ಒಂದು ನಾರ್ಮಲ್ ಡೆಟ್ ಆಗಿಬಿಟ್ರೆ ನಾವು ಹಂಗಾಗೂ ಕೊಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಒಂದು ನೋಬಲ್ ಕಾಸ್ಗೋಸ್ಕರ ಅವನು ಇಲ್ಲಿವರೆಗೂ ಬಂದಿದ್ದಾನೆ ಸಮಾಜದ ಒಳಿತಿಗಾಗಿ. ಅದನ್ನು ಹಂಗೆ ಕಂಟಿನ್ಯೂ ಮಾಡಲಿ, ಅವನೊಂದು ಅಂಗಾಂಗಗಳು ಸಮಾಜಕ್ಕೆ ಹೋಗಲಿ, ಯಾರಿಗಾರು 4 ಜನಕ್ಕೆ ಯೂಸ್ ಆಗಲಿ ಅಂತ ಕೇಳ್ಕೊತೀನಿ. ಈ ನಿಟ್ಟಿನಲ್ಲಿ ನಮ್ಮ ಅಣ್ಣನಿಂದ ನಿಂತಂಥ ಎಲ್ಲ ಸರ್ಕಾರ ಜನಪ್ರತಿನಿಧಿಗಳಿಗೂ, ಎಸ್ಪೆಷಲಿ DCM ಅಶ್ವಥ್ ನಾರಾಯಣ್ ಸರ್ಗೆ ನಾನು ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಪಾಸಿಬಲ್ ಎಫರ್ಟ್ ಹಾಕಿದ್ದಾರೆ, ಎಲ್ಲರೂ ಹಾಕಿದ್ದಾರೆ. ನಾವು ಟ್ರೈ ಮಾಡಿದ್ದೀವಿ, ಮೆಡಿಕಲ್ ಟೀಮು ಟ್ರೈ ಮಾಡಿದೆ. ಒಂದು ಬ್ಯಾಡ್ ಟೈಮ್ ಸರಿ ಇರಲಿಲ್ಲ ಅನಿಸುತ್ತೆ, ಈ ಥರ ಆಗೋಯ್ತು ಅಷ್ಟೇ. ಇನ್ನೇನು ಮಾತಾಡೋಕೆ ಅಷ್ಟು ಶಕ್ತಿ ಇಲ್ಲ. ಸೊ ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೋಆಪರೇಷನ್. ಗೌರ್ಮೆಂಟ್ ಅದೇ ಅಶ್ವಥ್ ನಾರಾಯಣ್ ಅವ್ರು ನಾನು ಥ್ಯಾಂಕ್ಸ್ ಹೇಳಿದ್ದೀನಿ, ಆ್ಯಂಡ್ ಎಂಟೈರ್ ಗೌರ್ಮೆಂಟ್ ಎಲ್ರಿಗೂ, ಕರ್ನಾಟಕ ಗೌರ್ಮೆಂಟ್ಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದರೆ ಈ ನಿಟ್ಟಿನಲ್ಲಿ ನಮ್ಮ ಹಿಂದೆ ನಿಂತಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು. ಆ್ಯಂಡ್ ಅದೇ ಒಂದು ಜೆಮ್ ಅಥವಾ ಒಂದು ಲೆಜೆಂಡ್ ಅಂತ ಅಂದ್ಕೊತೀನಿ. ನನಗೆ ಪರ್ಸನಲ್ಲಿ ಈಸ್ ಎ ಜೆಮ್, ಈಸ್ ಎ ಲೆಜೆಂಡ್, ಈಸ್ ಮೈ ಸ್ಟ್ರೆಂತ್, ಈಸ್ ಮೈ ಸೋರ್ಸ್, ಈಸ್ ಎವ್ರಿಥಿಂಗ್ ಫಾರ್ ಮೀ. ಅವನು ಹಿಂದೆ ಇರೋದು ನನ್ನ ಕೈಲಿ ನೋಡ್ಕೊಂಡು ನೆನೆಸ್ಕೊಂಡು ಹೋಗೋ ಆಗ್ತಾ ಇಲ್ಲ. ನಮಗೆಲ್ಲರೂ ಭಗವಂತ ಥ್ಯಾಂಕ್ ಯು ಸೋ ಮಚ್. ವಿರೂಪಾಕ್ಷ ನಾನು ಸರ್ಕಾರಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಅವನು ಸರ್ಕಾರದ ಮಗ, ಅವನಿಗೆ ಏನು ಪೇಮೆಂಟ್ ಕೊಡ್ತಾರೆ, ಒಂದು ಅವನ ದುಡಿಮೆಯನ್ನು ಅವನೇ ಮಾಡ್ಕೊಂಡಿದ್ದಾನೆ. ಸರ್ಕಾರನೇ ಅವನದು ಇದು ಎಲ್ಲ ಖರ್ಚು ವೆಚ್ಚಗಳನ್ನು ಭರಿಸ್ತಾ ಇರೋದ್ರಿಂದ ಸರ್ಕಾರಕ್ಕೆ ನಾನು ವಿಶೇಷವಾದ ಧನ್ಯವಾದ ಹೇಳ್ತೀನಿ. ಸರ್ಕಾರದ ಆಸ್ತಿ ನನಗಿನ್ನೂ ಒಂದು ಬೆಳಕಿಗೋಸ್ಕರ ಕಾಸ್ತಿದ್ದೀನಿ. ಎಲ್ಲರ ಆಶೀರ್ವಾದ ಇರೋರು ಇದ್ದರೆ ಮತ್ತೆ ನನ್ನ ಜೊತೆ ಸೇರಲಿ ಅನ್ನೋದು ಒಂದೇ ಆಸೆ. ಮೆಡಿಕಲ್ ಏನಾದರೂ ಒಂದು ಮಿರಾಕಲ್ ಆಗಲಿ ಅಂತ ಕಾಯ್ತಿದ್ದೀನಿ. ಎಲ್ಲರ ಆಶೀರ್ವಾದ ಇರಲಿ ಅಂತ ಅಷ್ಟೇ ಕೇಳ್ತೀನಿ. ಥ್ಯಾಂಕ್ ಯು ಸತೀಶ್. ಆಮೇಲೆ ಇವರು ನಿರ್ಧಾರ ತಗೊಂಡ್ರಿ, ನೀವು ಕೂಡ ಕೇಳಿಸ್ಕೊತಿದ್ರಿ, ನೀವು ಕಣ್ಣು ತುಂಬಿಕೊಂಡು ನೀವು ಮಾಡಕ್ಕೆ ಆಗ್ತಿರೋದಿಲ್ಲ. ನಿನ್ನೆವರೆಗೂ ನಮಗೆ ತುಂಬ ಕಾನ್ಫಿಡೆನ್ಸ್ ಇತ್ತು. ನಾನು ಮೀಡಿಯಾಗೆ ಮಾತಾಡ್ಬೇಕಾದ್ರೂ ನಿನ್ನೆ ಸುಳ್ಳು ಹೇಳಿದೆ. ನಾನು ನಿನ್ನೆ ಕೂಡ ಡಾಕ್ಟ್ರ್ ಹೇಳಿದರು ನಮಗೆ ಅದು ಪರಿಸ್ಥಿತಿ ತುಂಬ ಕಂಡೀಷನ್ ರಾಂಗ್ ಆಗಿದೆ, ಏಟು ಜೋರ ಬಿದ್ದಿದೆ ಅಂತ. ಒಂದು ಹೋಪಲ್ಲಿ ಕಾಯ್ತಾ ಇದ್ವಿ ಅವ್ನು ಬರ್ತಾನೆ ವಾಪಸ್ ಅಂತ ಎಲ್ಲರೂ, ಬಟ್ ಈ ಸಿಚುವೇಶನ್ ತಲುಪ್ತೀವಿ ಅಂತ ನಾವು ಯಾರು ನಂಬಿರಲಿಲ್ಲ. ಅದು ವೆರಿ ಬ್ಯಾಡ್. ಎಲ್ಲ ಒಳ್ಳೇದು ಮಾಡಿದ್ದೆ ಪಾಪ, ಇಷ್ಟು ವರ್ಷ ಅವನು ಏನೇನು ಕೆಲಸಗಳು ಮಾಡಿದ್ದ, ಬರೀ ಸಿನಿಮಾ ಅಂತಲ್ಲ ಎಲ್ಲ ಕೆಲಸದಲ್ಲೂ ಒಳ್ಳೇದು ಮಾಡಿದ್ದ. ಬಟ್ ಗೊತ್ತಿಲ್ಲ ಈಗ ಈ ಪರಿಸ್ಥಿತಿ ಬಂದಿದೆ. ನಮಗಿಂತ ಜಾಸ್ತಿ ಅವ್ರ ಫ್ಯಾಮಿಲಿಯವರು ಅವ್ರು ತಮ್ಮದಿರು ಚಿಕ್ಕ ವಯಸ್ಸಿಂದ ಹೋಟ್ಲಲ್ಲಿ ಕೆಲಸ ಮಾಡಿ ಅವ್ರ ಇಬ್ಬರು ಓದಿಸಿ ಪಾಪ ಜಾತಿ ಪ್ರಾಬ್ಲಮ್ ಅನುಭವಿಸಿ ಊರೋಡೆ ಹೆರಾಸ್ಮೆಂಟ್ಗಳು ತಿಂದು ಬೇರೆ ಬೇರೆ ಸಮಸ್ಯೆ ಸಿಕ್ಕಾಪಟ್ಟೆ ಅನುಭವಿಸ್ಕೊಂಡು ಬಂದಿದ್ದ. ಅದೆಲ್ಲ ಮೀರಿ ಬಂದು ನಿಂತ್ಕೊಂಡು ಬೆಳೆದಿದ್ದ. ಇವತ್ತೊಂದು ಮನೆ ಕಟ್ಟಿ ಅವ್ರು ತಮ್ಮ ಒಂದು ಫ್ಲೋರ್ ಅವನಿಗೆ ಬಿಟ್ಟು ಅವನ ಕೈ ಏನೋ ಊಟ ಮಾಡಿದ ಕೈ ಕೂಡ ತೊಳಸ್ತಿರಲ್ಲ, ಆ ಲೆವೆಲ್ಗೆ ಅವ್ನು ನೋಡ್ಕೋತೀನಿ. ಬಟ್ ನಿಮ್ದು ಒಳ್ಳೆ ಸ್ನೇಹಿತರು ಆ್ಯಕ್ಚುಲಿ ಕೆಲಸಗಳು ಮಾಡ್ತಿದ್ರಿ ಸಿನಿಮಾದಲ್ಲೂ ಕೂಡ ಒಳ್ಳೆ ಸ್ನೇಹಿತರು ಸೋಷಲ್ ವರ್ಕ್ ಕೂಡ ಇಬ್ಬರು ಜೊತೆ ಜೊತೆಗೆ ಸುಮಾರು ಕೆಲಸಗಳು ಮಾಡಿದ್ದೀನಿ. ಇವತ್ತು ನನಗೆ ಅವನು ಇಲ್ಲ ಅನ್ನೋದು ಹೇಳಕ್ ಆಗ್ತಾನೆ ಇಲ್ಲ. ನನಗೆ ತುಂಬ ಕಷ್ಟ ಆಗ್ತದೆ. ನಾಳೆ ಬೆಳಿಗ್ಗೆ ಅವನಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಮೊನ್ನೆವರೆಗೂ ಒಟ್ಟಿಗೆ ಇದ್ವಿ ಕಂಟಿನ್ಯೂಸ್ 15 ದಿವಸ.
ಅದು ಹೇಳಕ್ಕಾಗ್ತಾರೆ. ನಾನು ಡಾಕ್ಟರ್ ಶೈಲೇಶ್ ಕುಮಾರ್. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸ್ತೀನಿ. ಮತ್ತೆ ಇನ್ನೊಂದು 15 ನಿಮಿಷ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಇನ್ನಷ್ಟು ಅಪ್ಡೇಟ್ಸ್ ಎಲ್ಲ ಕೊಡ್ತೀನಿ. ಸ್ಟುಡಿಯೋಯಿಂದ ನಾನು ಹೊರಗೆ ಹೋಗ್ತಾ ಇದ್ದೀನಿ. ಅಫ್ಕೋರ್ಸ್ ಮಾಸ್ಕ್ ಅಂತೂ ಹಾಕೊಂಡೆ ಹಾಕೋತೀನಿ. ನೀವು ಅಷ್ಟೇ ಮನೆಯಿಂದ ಹೊರಗೆ ಹೋಗ್ಬೇಕಾರೆ ಮಾಸ್ಕ್ ಹಾಕೊಳ್ಳೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.